ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಕೊರೋನಾ ಪಾಸಿಟಿವ್ ಹಿನ್ನೆಲೆ ಮೈಸೂರಿನ ಸಿದ್ದರಾಮಯ್ಯ ನಿವಾಸವನ್ನ ಸೀಲ್ ಡೌನ್ ಮಾಡಲಾಗಿದೆ. ನಗರದ ಟಿಕೆ ಲೇಔಟ್ನಲ್ಲಿರುವ ಸಿದ್ದರಾಮಯ್ಯ ನವ ನಿವಾಸವನ್ನ 14 ದಿನಗಳ ಕಾಲ ಸಂಪೂರ್ಣ ಸೀಲ್ ಡೌನ್ ಮಾಡಿ ಮೈಸೂರು ಮಹಾನಗರ ಪಾಲಿಕೆ ಮನೆಯ ಅಕ್ಕಪಕ್ಕವೂ ಸೀಲ್ ಡೌನ್ ಮಾಡಿ ನಿವಾಸದ ಸುತ್ತಮುತ್ತ ಔಷಧಿ ಸಿಂಪಡಣೆ ಮಾಡಲಾಗುತ್ತಿದೆ. ಕಳೆದ 5 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಮೈಸೂರು ನಿವಾಸದಲ್ಲಿ ವಾಸ್ತವ್ಯ ಹೂಡಿದ್ರು. ಅಲ್ಲದೆ ಸಾಕಷ್ಟು ಗಣ್ಯರು ರೈತರು ಆಗಮಿಸಿ ಅಹವಾಲುಗಳನ್ನು ನೀಡಿದ್ರು. ಹೀಗಾಗಿ ನಿವಾಸವನ್ನ ಲಾಕ್ ಡೌನ್ ಮಾಡಿ ಔಷಧಿಯನ್ನು ಸಿಂಪಡಣೆ ಮಾಡಲಾಗುತ್ತಿದೆ. ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ನಿನ್ನೆ ಅವರು ಪಾಸಿಟಿವ್ ಪ್ರಕರಣ ಕೊರೋನಾ ಪಾಸಿಟಿವ್ ಪ್ರಕರಣ ಅಂತ ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಕೂಡ ಬಂದಿದೆ. ಸೊ ಅವರು ಕಳೆದ 2-3 ದಿನಗಳಿಂದ ಮೈಸೂರಲ್ಲಿ ಏನು ಕಾರ್ಯಕ್ರಮಗಳು ಮಾಡಿದರು ಮತ್ತು ಅವ್ರ ನಿವಾಸದಲ್ಲಿ ಸಂಪೂರ್ಣ ಸ್ಯಾನಿಟೈಸ್ ಮಾಡೋ ಮುಖಾಂತರ ಮತ್ತು ಅವ್ರಿಗೆ ಪ್ರಾಥಮಿಕ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ದರು ಅವ್ರಿಗೆ ಇಲ್ಲೇ ಮನೇಲೇ ಟೆಸ್ಟ್ ಮಾಡಿಸೋ ಮುಖಾಂತರ ಅವ್ರಿಗೆ ಆರ್ಟಿಫಿಷಿಯಲ್ ಟೆಸ್ಟ್ ಕೂಡ ಮಾಡಿಸಿದ್ದೀವಿ. ಸೊ ಕಂಪ್ಲೀಟು ಸ್ಯಾನಿಟೈಸ್ ಮಾಡಿದ್ವಿ ಮತ್ತು ಈ ಬೀದಿಯನ್ನು ಇವತ್ತು ಕಂಟೈನ್ಮೆಂಟ್ ಝೋನ್ ಅಂತ ಘೋಷಣೆ ಮಾಡಿಕೊಂಡು ಬ್ಯಾರಿಕೇಡಿಂಗ್ ಮಾಡ್ತಾ ಇದ್ದೀವಿ. ಸೊ ಸಾರ್ವಜನಿಕರು ಮತ್ತು ಯಾರ್ಯಾರು ಕಳೆದ 2-3 ದಿನಗಳಿಂದ ಅವ್ರ ಜೊತೆ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಿದ್ದರು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಆ ಥರ ತಮಗೇನಾದ್ರು ಸಿಂಪ್ಟಮ್ಸ್ ಕಂಡು ಬಂದ ಹಿನ್ನೆಲೆಯಲ್ಲಿ ತಾವು ಖಂಡಿತ ನಮ್ಮ ಕೇರ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಕೋವಿಡ್ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಟೌನ್ ಹಾಲಲ್ಲೂ ಕೂಡ ರ್ಯಾಪಿಡ್ ಟೆಸ್ಟ್ ನಡೀತಾ ಇದೆ. ನಮ್ಮ ಮಕ್ಕಳು ಕೂಡ ಅಲ್ಲಿ ಹಾಸ್ಪಿಟಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟೆಸ್ಟ್ ನಡೀತಾ ಇದೆ, ನಾಚನಹಳ್ಳಿ ಪಾಳ್ಯದಲ್ಲಿ ಆಗ್ತಾ ಇದೆ. ಸೊ ಯಾವುದಾದ್ರು ಒಂದು ಕೇಂದ್ರಕ್ಕೆ ಬಂದು ಸ್ವಯಂ ಪರೀಕ್ಷೆಗೆ ಒಳಪಡಿಸ್ಕೊಂಡು ಯಾವುದೇ ಆತಂಕಕ್ಕೆ ಒಳಗಾಗದೆ ಕ್ರಮವಹಿಸಲಿಕ್ಕೆ ನಾವು ಎಲ್ಲ